ಜೀವನವು ಒಂದು ಅದ್ಭುತ ಸಾಹಸ. ನಿಮಗೆ ಸಾಧ್ಯವಾಗುವ ಹಾಗೆ ಜೀವನ ಮಾಡಿ. ನೀವು ಎಂದಿಗೂ ಇನ್ನೊಬ್ಬರಂತೆ ಬದುಕಬೇಡಿ. ಎಲ್ಲರ ಜೀವನದಲ್ಲೂ ನಾಳೆ ಒಮ್ಮೆ ಮಾತ್ರ ಬರುತ್ತದೆ, ಮತ್ತೆ ನಿನ್ನೆ ಶಾಶ್ವತವಾಗಿ ಹೋಗುತ್ತದೆ. ನಿಮ್ಮ ಆಯ್ಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಿ. ನಿಮ್ಮೆಲ್ಲ ಒಳಿತು ಕೆಡುಕುಗಳಿಗೆ ನೀವೇ ಕಾರಣ. ಆದ್ದರಿಂದ ಬೇರೆಯವರನ್ನು ದೋಷಿಸಬೇಡಿ. ನಮ್ಮ ಜೀವನದಲ್ಲಿ ನಾವು ಕೆಲವರನ್ನು ಕಳೆದುಕೊಳ್ಳಬಾರದೆಂದು ನಮ್ಮತನವನ್ನು ಮೀರಿ ಅವರಿಗೆ ತುಂಬ ಅವಕಾಶಗಳನ್ನು ಕೊಡುತ್ತೇವೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತದೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಮುಂದೊಂದು ದಿನ ಅವರಿಗೆ ಎಲ್ಲವೂ ಅರ್ಥವಾಗುವ ಸಮಯಕ್ಕೆ ನಮ್ಮ ಮನಸ್ಸಿನಿಂದ ಆದಷ್ಟು ದೂರವಾಗಿ ಬಿಡುತ್ತಾರೆ. ಬೇಡ ಅಂತ ಅದೆಷ್ಟು ಸಾರಿ ಹೇಳಿದರೂ ಮಾಡಿರೋ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಆ ತಪ್ಪನ್ನು ಮಾಡೋ ವ್ಯಕ್ತಿಗೂ ಮರ್ಯಾದೆ ಇಲ್ಲ, ಹಾಗೂ ಪದೇ ಪದೇ ತಿದ್ದು ಬುದ್ಧಿ ಹೇಳೋ ವ್ಯಕ್ತಿಗೂ ಮರ್ಯಾದೆ ಇರೋದಿಲ್ಲ. ಅಂಥವರಿಂದ ದೂರವಾಗಿ ಬಿಡೋದೇ ಒಳ್ಳೆಯ ಮನಸ್ಸುಗಳ ಲಕ್ಷಣ. ಯಾರನ್ನೂ ಬಿಡಲಿಲ್ಲ ವಿಧಿ. ವಿಧಿಯಾಟದ ವಿಸ್ಮಯದಲ್ಲಿ ನಾವೇ ಸೂತ್ರಧಾರಿಗಳು ಎಂದುಕೊಳ್ಳುತ್ತೇವೆ, ಆದರೆ ನಾವು ಪಾತ್ರಧಾರಿಗಳು ಮಾತ್ರ. ನಂಬಿಕೆ ಇಟ್ಟು ಖುಷಿಪಟ್ಟ ಜೀವಕ್ಕೆ ನಂಬಿಕೆ ಮುರಿದು ನೋವು ತಂದಿಟ್ಟ ಜನರು. ಆ ಜನರ ನಡುವೆ ಬುದ್ಧಿ ಕಲಿಯಬೇಕು. ಅದನ್ನು ಬಿಟ್ಟು ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಸೋತೋತ್ರಿ ಅಂತ ಹೇಳಿ ಕೈಚೆಲ್ಲಿ ಕುಳಿತರೆ ಸಾಗದು ಜೀವನ. ಸೋಲಿನಲ್ಲೂ ಗೆದ್ದು ತೋರಿಸುವೆ ಎಂದು ಎದೆ ತಟ್ಟಿ ನಿಂತರೆ ಸಮಯ ಇರುವುದು ಮುಂದೆ. ಹಿಂದೆ ನಡೆದದ್ದನ್ನು ಮರೆತು ಮುಂದೆ ಬರುವುದನ್ನು ನೆನೆದರೆ ಜೀವನ ಇರುವುದು ಮುಂದೆ. ನಮ್ಮತನವನ್ನು ನೋಡಿ ಮುಂದೆ ನಗುತ್ತಾ ಮಾತನಾಡಿ ಹಿಂದೆ ನಮ್ಮನ್ನು ಹೀಯಾಳಿಸಿ ಮಾತನಾಡುವವರು ನಮ್ಮ ಸುತ್ತಲೂ ಇರ್ತಾರೆ. ಅಂಥವರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮತನ ಏನೆಂದು ನಮಗೆ ತಿಳಿದಿದ್ದರೆ ಸಾಕು, ಮೇಲೊಬ್ಬ ಎಲ್ಲವನ್ನು ನೋಡ್ತಾ ಇರ್ತಾನೆ. ಈ ಜೀವನದ ಚಕ್ರದಲ್ಲಿ ನಮಗೆ ಬೇಡವಾದ ಬಹಳಷ್ಟು ವಸ್ತುಗಳು ಅಥವಾ ವ್ಯಕ್ತಿಗಳು ಮತ್ತೊಬ್ಬರಿಗೆ ಬೇಕಾಗಿರಬಹುದು. ಅಂಥದ್ದನ್ನು ಬಿಟ್ಟುಕೊಡುವುದರಿಂದ ಬೇರೆಯವರ ಸಂತೋಷ ಅಥವಾ ಅಗತ್ಯವನ್ನು ತುಂಬುತ್ತಿರಬಹುದು ಅಲ್ವಾ? ಅದಕ್ಕಾಗಿ ಯಾರನ್ನು ಮತ್ತು ಯಾವುದನ್ನು ಕಡೆಗಾಣಿಸಬೇಡಿ. ನಮಗೆ ನಮ್ಮ ಬದುಕು ತುಂಬ ಮುಖ್ಯ. ನಮ್ಮ ಬದುಕಲ್ಲಿ ತುಂಬ ಮುಖ್ಯವಾದದ್ದು ನಮ್ಮ ಪ್ರಾಣ. ನಮಗೆ ನಾವೇ ಮುಖ್ಯ ಅಂತ ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ನಮಗೇನೆ ಗೊತ್ತಿಲ್ಲ. ಯಾವಾಗಲೂ ಬೇರೆಯವ್ರಿಗೋಸ್ಕರ ತುಂಬ ಸಮಯ ಕೊಡ್ತೀವಿ, ಆದರೆ ದಿನವೂ ನಮಗೆ ನಾವೇ ಸಮಯ ಕೊಡಲ್ಲ. ಬೇರೆಯವ್ರನ್ನ ತುಂಬ ಪ್ರೀತಿಸ್ತೀವಿ, ಆದರೆ ಒಂದು ದಿನವೂ ನಮಗೆ ನಾವೇ ಯಾವತ್ತೂ ಲವ್ ಯು ಅಂತ ಹೇಳ್ಕೊಂಡಿಲ್ಲ. ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಬಗ್ಗೆ ಯಾವಾಗ ಯೋಚಿಸೋದು ಅಲ್ವಾ? ಇರೋದು ಒಂದೇ ಬದುಕು. ನಮ್ಮ ಮನಸ್ಸಿಗೆ ಖುಷಿ ಪಡುವ ಕೆಲಸವನ್ನು ಹೆಚ್ಚು ಮಾಡೋಣ. ಅದನ್ನು ಬಿಟ್ಟು ನಮ್ಮ ಬಿಟ್ಟು ಹೋದವರು ಹಾಗೂ ಮೋಸ ಮಾಡಿದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚಿಸ್ತಾ ಕೂತ್ಕೊಂಡು ನಮ್ಮ ಸುಂದರವಾದ ಲೈಫ್ನ ಯಾಕೆ ಹಾಳು ಮಾಡ್ಕೊಳ್ಳೋದು ಅಲ್ವಾ? ನಮ್ಮ ಲೈಫ್ ನಮಗೆ ತುಂಬ ಮುಖ್ಯ ಆಗುತ್ತೆ, ಆದ್ದರಿಂದ ನಾವು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಅಷ್ಟೇ.